ಇನ್ನು ತಡರಾತ್ರಿ ಸಿಎಂರ ನಿವಾಸಕ್ಕೆ ಮೂವತ್ತಕ್ಕೂ ಹೆಚ್ಚು ಶಾಸಕರು ದೌಡಾಯಿಸಿದ್ದಾರೆ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಿಎಂ ರನ ಎಲ್ಲಾ ಶಾಸಕರು ಕೂಡ ತಡರಾತ್ರಿ ಭೇಟಿಯಾಗಿದ್ದಾರೆ ಆರೇಳು ಸಚಿವರ ಕಾರ್ಯವೈಖರಿಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರುವುದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ವಿರುದ್ಧ ಕೂಡ ಈ ಸಂದರ್ಭದಲ್ಲಿ ಶಾಸಕರು ಕೆಂಡಮಂಡಲರಾಗಿದ್ದಾರೆ ಇಲಾಖೆಯ ಅಡಿ ಸಿಗುವಂತಹ ಅನುದಾನಕ್ಕೆ ಈಶ್ವರಪ್ಪ ಬ್ರೇಕ್ ಹಾಕಿದ್ರ ಹಾಗಿದ್ರೆ ಶಾಸಕರ ದೂರಿನ ಹಿನ್ನೆಲೆ ಸಚಿವರು ಮತ್ತು ಇಲಾಖಾ ಅಧಿಕಾರಿಗಳ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಇದೇ ಇಪ್ಪತ್ತೈದನೇ ತಾರೀಕು ನೇರ ನೇರ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಸೊ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇದೀಗ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮೂವತ್ತು ಶಾಸಕರು ರಾತ್ರೋರಾತ್ರಿ ಸಿಎಂ ರ ನಿವಾಸಕ್ಕೆ ಭೇಟಿ ಕೊಟ್ಟು ತಮ್ಮ ಅಸಮಾಧಾನ ಏನಿದೆ ಅದನ್ನು ಮುಖ್ಯಮಂತ್ರಿಗಳ ಬಳಿ ತೋಡ್ಕೊಂಡಿದ್ದಾರೆ ಪ್ರಮುಖವಾಗಿ ಈಶ್ವರಪ್ಪ ವಿರುದ್ಧ ಈ ಸಂದರ್ಭದಲ್ಲಿ ಶಾಸಕರು ಗರಂ ಆಗಿರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಭೆ ಕೂಡ ಕರೆದಿದ್ದಾರೆ ಸಿ ಎಂ ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ಈ ರೀತಿಯಾದಂತಹ ಕೋಲ್ಡ್ ವಾರ್ನ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಸಿ ಎಂ ಬಿ ಎಸ್ ವೈ ವರ್ಸಸ್ ಈಶ್ವರಪ್ಪ ಅನ್ನೋ ಪರಿಸ್ಥಿತಿ ಸೊ ಇಬ್ಬರ ಜಗಳದಲ್ಲಿ ಶಾಸಕರು ಬಡವರಾಗ್ತಿದಾರಾ ಹಾಗಿದ್ರೆ ಈ ಇಬ್ಬರು ನಾಯಕರ ನಡುವೆ ಏನು ಶೀತಲ ಸಮರ ನಡೀತಾ ಇದೆ ಆ ಮಧ್ಯದಲ್ಲಿ ಶಾಸಕರು ಬಡವರಾಗ್ತಾ ಇದ್ದಾರಾ ನನ್ನ ಗಮನಕ್ಕೆ ತರದೆ ಅನುದಾನವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಸಚಿವ ಇದ್ದೀನಿ ನನ್ನ ಗಮನಕ್ಕೆ ಬರಬೇಕು ಅನುದಾನ ರಿಲೀಸ್ ಆಗೋದು ಅಂತ ಅವರ ಮಾತು ಇನ್ನು ಮುಖ್ಯಮಂತ್ರಿಗಳ ವಿರುದ್ಧ ಈಗ ಈಶ್ವರಪ್ಪ ಇದೇ ವಿಚಾರಕ್ಕೆ ಮುನಿಸ್ಕೊಂಡಿದ್ದಾರೆ ಅವರ ಆಕ್ರೋಶವನ್ನ ಈ ರೀತಿ ವ್ಯಕ್ತಪಡಿಸಿರುವಂಥದ್ದು ನನ್ನ ಗಮನಕ್ಕೆ ತರ್ತಾ ಇಲ್ಲ ಅನುದಾನ ಬಿಡುಗಡೆ ಬಗ್ಗೆ ಅಂತ ಸಿ ಎಂ ಸಹಿ ಮಾಡಿ ಅನುದಾನ ಕೊಟ್ಟ ಎಲ್ಲವನ್ನೂ ಕೂಡ ಈಶ್ವರಪ್ಪ ತಡೆ ಹಿಡಿತಾ ಇದ್ದಾರೆ ಅದಕ್ಕೆ ಅವ್ರಿಗಿರುವಂತಹ ಅಸಮಾಧಾನ ಕಾರಣ ಆಗ್ತಾ ಇದೆ ಸೊ ಈ ಶೀತಲ ಸಮರ ಶಾಸಕರಿಗೆ ತೊಂದರೆ ಉಂಟು ಮಾಡ್ತಾ ಇದೆ ನಾನು ಗ ಗ್ರಾಮೀಣಾಭಿವೃದ್ಧಿ ಸಚಿವ ಆ ಇಲಾಖೆಯ ಅನುದಾನ ನನ್ನ ಅನುಮತಿ ಮೇಲೆ ರಿಲೀಸ್ ಆಗಬೇಕು ಅನ್ನೋದು ಈಶ್ವರಪ್ಪ ಪ್ರಶ್ನೆಯಾಗಿದೆ ಸೋ ಸೊ ಹೀಗಾಗಿ ಈ ಶೀತಲ ಸಮರ ಶಾಸಕರಿಗೆ ತೊಂದರೆ ಆಗ್ತಾ